ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 22ನೆಯ ಸರ್ಗಕ್ಕೆ ಸ್ವಾಗತ. ಶ್ರೀರಾಮಚಂದ್ರನು ಸಮುದ್ರದ ದಡದಲ್ಲಿ ಸಮುದ್ರ ರಾಜನನ್ನು ಪ್ರಾರ್ಥಿಸುತ್ತಾ ಗರ್ಭಶಯನನಾಗಿ 3 ರಾತ್ರಿಗಳು ಉಪವಾಸದಿಂದ ಕಳೆಯುತ್ತಾನೆ. ವ್ರತ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದರೂ ಸಮುದ್ರ ರಾಜನು ಕಾಣಿಸಿಕೊಳ್ಳದೆ ಹೋದಾಗ ಇದನ್ನು ತನ್ನ ದೌರ್ಬಲ್ಯವೆಂದು ಸಮುದ್ರ ರಾಜನು ಭಾವಿಸಿದ್ದಾನೆ ಎಂದು ಕೂಗಾಡುತ್ತಾ ಶ್ರೀರಾಮಚಂದ್ರನು ಎದ್ದು ನಿಂತು ಲಕ್ಷ್ಮಣನಿಗೆ ತನ್ನ ಧನುಸ್ಸು ಬಿಲ್ಲು ಬಾಣಗಳನ್ನು ತರುವಂತೆ ಹೇಳಿ ಆ ಬಿಲ್ಲಿಗೆ ಬಾಣಗಳನ್ನು ಹೂಡಿ ಸಮುದ್ರದಲ್ಲಿ ಅಕ್ಷೋಭೆಯನ್ನು ಎಬ್ಬಿಸುತ್ತಾನೆ. ಆಗ್ನೇಯಾಸ್ತ್ರದಿಂದ ಬೆಂಕಿಯ ಮಳೆ ಕರೆಯಬಲ್ಲ, ವಾಯುವ್ಯಾಸ್ತ್ರದಿಂದ ಸುಂಟರ ಗಾಳಿಯನ್ನೇ ಎಬ್ಬಿಸಬಲ್ಲಂತಹ ಆ ಅಸ್ತ್ರಶಸ್ತ್ರಗಳ ಜ್ಞಾನಿಯಾಗಿರುವಂತಹ ಶ್ರೀರಾಮಚಂದ್ರನು ಬಡವಾಗ್ನಿಯಿಂದ ಸಮುದ್ರವನ್ನೇ ಬತ್ತಿಸುವುದರಲ್ಲಿ ಆಶ್ಚರ್ಯವೇನಿದೆ? ಆ ಸಂದರ್ಭದಲ್ಲಿಯೇ ಬಳಿಕ ರಘುಶ್ರೇಷ್ಠನು ಸಮುದ್ರ ರಾಜನಿಗೆ ಭೀಕರವಾದ ಮಾತನ್ನಾಡಿದನು. ಎಲೈಸ್ ಮಹಾಸಮುದ್ರವೇ, ಈಗ ನಿನ್ನನ್ನು ಪಾತಾಳ ಸಮೇತವಾಗಿ ಒಣಗಿಸಿ ಬಿಡುವೆನು. ಸಾಗರವೇ, ನನ್ನ ಬಾಣದಿಂದ ನೀರೆಲ್ಲ ಇಂಗಿ ಒಣಗಿ ಹೋದ ಮೇಲೆ, ಪ್ರಾಣಿಗಳೆಲ್ಲ ಬತ್ತಿ ಹೋದ ಮೇಲೆ ಅಧಿಕವಾದ ಧೂಳು ಮೇಲಕ್ಕೇಳುವುದು. ಸಾಗರವೇ, ನನ್ನ ಧನುಸ್ಸಿನಲ್ಲಿ ಬಿಟ್ಟ ಬಾಣಗಳು ಮಳೆಗರೆದ ಮೇಲೆ ಈಗ ನಿನ್ನ ಆಚೆಯ ದಡವನ್ನು ಕಪಿಗಳು ಕಾಲ್ನಡಿಗೆಯಿಂದಲೇ ಹೋಗಿ ಸೇರುವವು. ಎಲೈ, ದಾನವರಿಗೆ ಆಶ್ರಯ ಕೊಡುವವನೇ, ಪರ್ಯಾಲೋಚನೆ ಮಾಡಿ ನೀನು ನನ್ನ ಬಲ ಪರಾಕ್ರಮಗಳನ್ನು ತಿಳಿಯದಿರುವೆ, ನನ್ನಿಂದ ಆಗಬಹುದಾದ ದುಃಖವನ್ನು ತಿಳಿಯದಿರುವೆ. ಮಹಾಬಲಶಾಲಿಯಾದ ರಾಮನು ಬ್ರಹ್ಮದಂಡದಂತಿರುವ ಬಾಣಕ್ಕೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿ ಉತ್ತಮವಾದ ಧನುಸ್ಸಿಗೆ ಹೂಡಿ ಎಳೆದನು. ರಾಮನು ಧನುಸ್ಸನ್ನು ಸರ್ರನೆ ಎಳೆಯಲಾಗಿ ಭೂಮ್ಯಾಕಾಶಗಳು ಒಡೆದು ಹೋದಂತಾದವು, ಪರ್ವತಗಳು ನಡುಗಿದವು, ಜಗತ್ತನ್ನು ಅಂಧಕಾರವು ಆವರಿಸಿತು, ದಿಕ್ಕುಗಳು ಕಾಣಿಸಲಿಲ್ಲ, ಕೊಳಗಳು ನದಿಗಳು ಇಂಗುತ್ತಾ ಬಂದವು. ಸಮುದ್ರ ಚಂದ್ರ ಸೂರ್ಯರು ವಕ್ರಗತಿಯನ್ನು ಪಡೆದು ಹಿಂದಿದ್ದ ನಕ್ಷತ್ರಗಳೊಡನೆ ಸೇರಿದರು. ಅಂದರೆ ಮುಂದೆ ಬರುತ್ತಿದ್ದವರು ತಮ್ಮ ಹಿಂದಿನ ನಕ್ಷತ್ರಗಳತ್ತ ಹೋಗಿಬಿಟ್ಟರು. ಸೂರ್ಯ ಕಿರಣಗಳು ಬೆಳಗುತ್ತಿದ್ದರೂ ಕತ್ತಲೆ ಕವಿದಿದ್ದಿತು. ಆಕಾಶವು ಹಗಲಾಗಿದ್ದರೂ ಆಗ 100 ಉಲ್ಕೆಗಳಿಂದ ಬೆಳಗಲ್ಪಟ್ಟು ಪ್ರಕಾಶಿಸಿತು. ಅಂತರಿಕ್ಷದಲ್ಲಿ ಬಿರುಗಾಳಿಗಳು ಅತ್ಯಧಿಕ ಧ್ವನಿಯಿಂದ ಸಂಧಿಸುತ್ತಿದ್ದವು. ಅಂತರಿಕ್ಷದಲ್ಲಿ ದಿವ್ಯವಾದ ಮೇಘಗಳು ಗಾಳಿಯ ಸಮುದಾಯಗಳು ಚಲಿಸಿದವು. ಗಾಳಿಯು ಆಗ ಮರಗಳನ್ನು ಮುರಿದು ಮೇಘಗಳನ್ನು ಮೇಲಕ್ಕೆ ತಳ್ಳಿತು. ಬೆಟ್ಟದ ತುದಿಗಳನ್ನು ಶಿಖರಗಳನ್ನು ಪೀಡಿಸಿತು. ದೇವಲೋಕವನ್ನು ಮುಟ್ಟುವಂತಿರುವ ಮಹಾಮೇಘಗಳು ಮಹಾಧ್ವನಿಯಿಂದ ಸೇರುತ್ತಾ ಮಿಂಚಿನಿಂದ ಕೂಡಿದ ಬೆಂಕಿಯನ್ನು ಸೂಸಿದವು. ಅದು ಉಲ್ಕೆಗಳಾಗಿ ಕೆಳಕ್ಕೆ ಬೀಳುತ್ತಿತ್ತು. ಕಣ್ಣಿಗೆ ಕಾಣಿಸುತ್ತಿದ್ದ ಭೂತಗಳು ಸಿಡಿಲಿನಂತೆಯೇ ಕೂಗಿಕೊಳ್ಳುತ್ತಿದ್ದವು. ಕಣ್ಣಿಗೆ ಕಾಣಿಸುತ್ತಿದ್ದ ಭೂತಗಳು ಭಯಂಕರವಾಗಿ ಧ್ವನಿಗೈಯುತ್ತಿದ್ದವು. ಭೂತಗಳು ಸಹ ಭೀತಿಗೊಂಡು ನಡುಗುತ್ತಾ ಮಲಗಿದವು, ಬಹು ದುಃಖಗೊಂಡವು, ಭಯದಿಂದ ಅಲ್ಲಾಡುತ್ತಿರಲಿಲ್ಲ. ಭೂತಗಳಿಂದಲೂ ನೀರಿನ ಅಲೆಗಳಿಂದಲೂ ಸರ್ಪಗಳಿಂದಲೂ ರಾಕ್ಷಸರಿಂದಲೂ ಒಡನೆಯೇ ಮಹಾಸಮುದ್ರವು ಭಯಂಕರ ವೇಗವನ್ನು ತಾಳಿತು. ಪ್ರಳಯ ಕಾಲವಲ್ಲದಿದ್ದರೂ ಸಮುದ್ರವು 1 ಯೋಜನದಷ್ಟು ದಡವನ್ನು ಮೀರಿ ಸರಿಯಿತು. ಹೀಗೆ ಎಲ್ಲೆ ಮೀರುತ್ತಿದ್ದ ಸಮುದ್ರನ ಮೇಲೆ ರಾಮನು ಕೈ ಮಾಡಲಿಲ್ಲ, ಅಂದರೆ ಬಾಣಪ್ರಯೋಗವನ್ನು ಮಾಡಲಿಲ್ಲ. ಉಕ್ಕಿ ಹರಿಯುತ್ತಿದ್ದ ಸಮುದ್ರ ರಾಜನ ಮೇಲೆ ಶತ್ರು ಸಂಹಾರಕನಾದ ರಾಮನು ಕೈ ಮಾಡಲಿಲ್ಲ. ಆಗ ಸಗರ ವಂಶಸ್ಥ ಸಂಬಂಧವುಳ್ಳ ಸಮುದ್ರದ ಮಧ್ಯದಿಂದ ಮಹಾಮೇರು ಮಹಾಗಿರಿಯಿಂದ ಸೂರ್ಯನು ಉದಯಗೊಳ್ಳುವಂತೆ ಸಮುದ್ರ ರಾಜನು ಹೊಳೆಯುವ ಮುಖಗಳುಳ್ಳ ಸರ್ಪಗಳ ಸಹಿತ ಮೇಲಕ್ಕೆದ್ದು ಕಾಣಿಸಿಕೊಂಡನು. ನುಣುಪಾದ ವೈಢೂರ್ಯವನ್ನು ಹೋಲುತ್ತಾ ಚಿನ್ನದಿಂದ ಅಲಂಕೃತನಾಗಿ ಕೆಂಪಾದ ಹಾರವನ್ನು ವಸ್ತ್ರವನ್ನು ಧರಿಸಿದವನಾಗಿ ಕಮಲದೆಲೆಯಂತೆ ಕಣ್ಣುಗಳುಳ್ಳವನಾಗಿ ಎಲ್ಲ ಪುಷ್ಪಗಳನ್ನು ಒಳಗೊಂಡ ದಿವ್ಯವಾದ ಹಾರವನ್ನು ತಲೆಯಲ್ಲಿ ಮುಡಿದಿದ್ದನು. ಸ್ವರ್ಣಾಭರಣಗಳಿಂದಲೂ ಕುಂದಣದ ಒಡವೆಗಳಿಂದಲೂ ತನ್ನಲ್ಲಿಯೇ ಹುಟ್ಟಿದ ರತ್ನಗಳಿಂದ ಮಾಡಿದ ಉತ್ತಮಾಭರಣಗಳಿಂದಲೂ ಆತನು ಅಲಂಕೃತನಾಗಿ ಬಗೆ ಬಗೆಯ ವನಮೂಲಿಕೆಗಳಿಂದ ಅಲಂಕೃತನಾದ ಹಿಮವತ್ ಪರ್ವತವನ್ನು ಹೋಲುತ್ತಿದ್ದನು. ಒಂಟಿಸರದ ಮಧ್ಯದಲ್ಲಿ ಜೋಡಿಸಿದ್ದ ಕೌಸ್ತುಭ ಮಣಿಯೊಡನೆ ಹುಟ್ಟಿದ್ದ ಪಾಟಲ ಅಂದರೆ ಕೆಂಪು ವರ್ಣದ ನಾಯಕ ಮಣಿಯನ್ನು ತನ್ನ ವಿಸ್ತಾರವಾದ ಎದೆಯಲ್ಲಿ ಧರಿಸಿದ್ದನು. ಸುಂಟರು ಅಲೆಗಳ ರಾಶಿಯಿಂದಲೂ ಮೇಘದ ವಾತಗಳ ಸಮುದಾಯದಿಂದಲೂ ತಲೆ ಕೆಳಗಾದ ಮಹಾ ಮೊಸಳೆಗಳಿಂದಲೂ ಭಯಗೊಂಡ ಸರ್ಪಗಳಿಂದಲೂ ರಾಕ್ಷಸರಿಂದಲೂ ಕೂಡಿದವನಾಗಿದ್ದನು.
ನಾನಾ ರೂಪದ ಸುಂದರರಾದ ದೇವತೆಗಳಿಗೆ ಒಡೆಯನಾಗಿದ್ದ ಆತನು ಗಂಗೆ, ಸಿಂಧು ಮೊದಲಾದ ನದಿಗಳಿಂದ ಕೂಡಿದ್ದನು. ಪರಾಕ್ರಮಿಯಾದ ಸಾಗರನು ಮೇಲಕ್ಕೆ ಬಂದು ಕೈಯಲ್ಲಿ ಬಾಣ ಹಿಡಿದಿದ್ದ ರಾಮನನ್ನು ಮೊದಲು ಕರೆದು ಕೈಜೋಡಿಸಿಕೊಂಡು ಮಾತನಾಡಿದನು. ಅಪ್ಪ ರಾಮ, ಇಳೈ ಸೌಮ್ಯನೇ, ಭೂಮಿ, ವಾಯು, ಆಕಾಶ, ನೀರು, ಜ್ಯೋತಿ ಇವು ತಮ್ಮ ಪ್ರಕೃತಿ ಸ್ವಭಾವಕ್ಕೆ ಅನುಸಾರವಾಗಿ ಇರುತ್ತವೆ. ತಮ್ಮ ಸ್ಥಿರವಾದ ಮಾರ್ಗವನ್ನು ಅವಲಂಬಿಸಿರುತ್ತವೆ. ಅದರಂತೆಯೇ ದಾಟಲು ಅಸಾಧ್ಯರಾಗಿರುವುದು ಆಳವು ನನಗೆ, ಅಂದರೆ ಸಮುದ್ರಕ್ಕೆ ಸ್ವಭಾವವು. ನಾನು ದಾಟಲು ಸಾಧ್ಯನಾದರೆ ಅದು ನನ್ನ ಸ್ವಭಾವಕ್ಕೆ ವಿರುದ್ಧವಾಗುತ್ತದೆ. ಇಳೆಯ ರಾಜಪುತ್ರನೇ, ಇದನ್ನು ನಿನಗೆ ಹೇಳುತ್ತೇನೆ. ಮೊಸಳೆಗಳಿಂದಲೂ ಇತರ ಜಲಚರ ಪ್ರಾಣಿಗಳಿಂದಲೂ ತುಂಬಿರುವ ನೀರನ್ನು ಯಾವ ಆಸೆಗಾಗಲಿ, ಲೋಭದಿಂದಾಗಲಿ, ಭಯದಿಂದಾಗಲಿ, ಏನೇ ಆಗಲಿ ತಡೆದು ನಿಲ್ಲಿಸಲಾರೆನು ರಾಮನೇ. ಆದರೂ ಹೇಗಾದರೂ ನಾನು ತಡೆದುಕೊಂಡು ಏರ್ಪಾಡು ಮಾಡಿಕೊಡುವೆನು. ಸೇನೆಯು ದಾಟುವವರೆಗೂ ಜಲಪ್ರಾಣಿಗಳು ಹೊಡೆಯದಂತೆಯೂ, ಕಪ್ಪಿಗಳು ದಾಟುವಂತೆ ನೆಲವಿರುವಂತೆಯೂ ಮಾಡುವೆನು. ಆಗ ಆತನನ್ನು ಕುರಿತು ರಾಮನು, ಸಮುದ್ರ ರಾಜನೇ, ಈ ಮಹಾಬಾಣವನ್ನು ಹೂಡಿಯಾಗಿದೆ, ಇದು ವ್ಯರ್ಥವಾಗಲಾರದು. ಯಾವ ಪ್ರದೇಶದಲ್ಲಿ ಇದನ್ನು ಬೀಳಿಸಲಿ ಎಂದು ಕೇಳಿದನು. ರಾಮನ ಮಾತನ್ನು ಕೇಳಿ ಆ ಮಹಾಶರವನ್ನು ನೋಡಿ ಮಹಾ ತೇಜಸ್ವಿಯಾದ ಸಮುದ್ರನು ರಾಮನನ್ನು ಕುರಿತು, ನನಗೆ ಉತ್ತರದಲ್ಲಿ ಪುಣ್ಯತಮವಾದ ಒಂದು ಪ್ರದೇಶವಿದೆ. ದ್ರುಮಕುಲ್ಯ ಎಂಬ ಹೆಸರಿನಿಂದ ಅದು ಲೋಕದಲ್ಲಿ ನಿನ್ನಂತೆಯೇ ಸುಪ್ರಸಿದ್ಧವಾದುದು. ಅಲ್ಲಿ ಭಯಂಕರ ರೂಪವುಳ್ಳವರು, ಭಯಂಕರ ಕೃತ್ಯಗಳನ್ನೆಸಗುವವರು ಆದ ಅಭೀರರೇ ಮೊದಲಾದ ಪಾಪಿಗಳಾದ ಶತ್ರುಗಳು ಅಥವಾ ಕಳ್ಳರು ಬಹಳ ಮಂದಿ ಇದ್ದುಕೊಂಡು ನನ್ನ ನೀರನ್ನು ಕುಡಿಯುತ್ತಲಿರುವರು. ಪಾಪಕರ್ಮಿಗಳಾದ ಅವರಿಂದ ಸಂಸ್ಪರ್ಶನವನ್ನು ನಾನು ಸಹಿಸಲಾರದವನಾಗಿರುವೆ. ಅಂದರೆ ಆ ಪವಿತ್ರ ಕ್ಷೇತ್ರದಲ್ಲಿ ಆ ಕಳ್ಳರು ಸಮುದ್ರದ ನೀರನ್ನು ಕುಡಿಯುವ ಮೂಲಕ ಅಪವಿತ್ರಗೊಳಿಸುತ್ತಿರುವರು. ರಾಮ, ನಿನ್ನ ಉತ್ತಮವಾದ ಬಾಣವು ಅಲ್ಲಿ ಅವರ ಮೇಲೆ ಸಫಲಗೊಳ್ಳುವಂತೆ ಮಾಡಿಬಿಡು ಎಂದು ಉತ್ತರ ಕೊಟ್ಟನು. ವೀರನಾದ ರಾಮನು ಸಾಗರನ ಈ ಮಾತನ್ನು ಕೇಳಿ ಉರಿಯುತ್ತಿರುವ ಆ ಬಾಣವನ್ನು ಸಾಗರನು ತೋರಿಸಿಕೊಟ್ಟ ಸ್ಥಳಕ್ಕೆ ಪ್ರಯೋಗಿಸಿದನು. ಜ್ವಲಿಸುವ ಸಿಡಿಲಿಗೆ ಸಮಾನವಾದ ಕಾಂತಿಯುಳ್ಳ ಬಾಣವು ಕೆಡವಲ್ಪಟ್ಟ ಪ್ರದೇಶವು ಆ ಕಾರಣದಿಂದಾಗಿ ಸುಟ್ಟು ಹೋಗಿ ಮರುಕಾಂತಾರವೆಂಬ ಹೆಸರಿನಿಂದ ಭೂಮಂಡಲದಲ್ಲಿ ಸುಪ್ರಸಿದ್ಧವಾಯಿತು. ಆಗ ಅಲ್ಲಿ ಬಾಣದಿಂದ ಬಾಧೆಗೊಂಡ ಭೂಪ್ರದೇಶವು ಗುಡುಗಿತು. ಬಾಣ ಬಿದ್ದು ಹುಣ್ಣಾದ ಪ್ರದೇಶದಲ್ಲಿ ನೀರು ಪಾತಾಳದಿಂದ ನೆಲಮೇಲಕ್ಕೆ ಚಿಮ್ಮಿತು. ಅಂದಿನಿಂದ ಅದು ವ್ರಣಕೂಪವೆಂದೇ ಹೆಸರಾಂತಿದೆ. ಅಲ್ಲಿ ಯಾವಾಗಲೂ ಮೇಲಕ್ಕೆ ಬರುತ್ತಿರುವ ನೀರು ಸಮುದ್ರದಂತೆ ಕಾಣಿಸುತ್ತದೆ. ಆಗ ಅಂದರೆ ಭೂಮಿಯನ್ನು ಸೀಳುತ್ತಿದ್ದ ಶಬ್ದವು ಭೀಕರವಾಗಿತ್ತು. ಆ ಬಾಣದ ಬೀಳುವಿಕೆಯಿಂದ ಅಲ್ಲಿ ಹಳ್ಳ ಕೊಳ್ಳಗಳಲ್ಲಿ ನೀರು ಬತ್ತಿಹೋಗಿ ಆ ಪ್ರದೇಶವು ಮರುಕಾಂತಾರ, ಅಂದರೆ ಮರಳುಗಾಡು ಎಂದೇ ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧಿಯನ್ನು ಹೊಂದಿತು. ಈ ಪ್ರಕಾರ ದೇವತೆಗಳಂತೆ ಪರಾಕ್ರಮಿಯೂ ಜ್ಞಾನಿಯೂ ಆದ ದಶರಥ ಪುತ್ರ ರಾಮನು ಆ ತಗ್ಗು ಪ್ರದೇಶವನ್ನೆಲ್ಲ ನೀರಿಲ್ಲದಂತೆ ಬತ್ತಿಸಿಬಿಟ್ಟು ಆ ಮರುಭೂಮಿಗೆ ಹಸುಗಳಿಗೆ ಹೆಚ್ಚು ರೋಗಗಳು ಬಾರದಿರಲಿ, ಫಲಮೂಲಗಳು ಜೇನು ಮೊದಲಾದ ಫಸಲು ರಸಗಳು ತುಂಬಿರಲಿ, ಅಧಿಕವಾದ ತುಪ್ಪವು, ಹಾಲು, ಸುಗಂಧ ದ್ರವ್ಯಗಳು, ಬಗೆ ಬಗೆಯ ಔಷಧಿಗಳು ಅಲ್ಲಿ ದೊರಕುತ್ತಿರಲಿ ಎಂದು ವರವನ್ನು ಕೊಟ್ಟನು. ಈ ಅನೇಕ ಗುಣಗಳಿಂದ ಈ ಪ್ರಕಾರ ಯುಕ್ತವಾದ ಮರುಪ್ರದೇಶ, ಅಂದರೆ ಮರುಭೂಮಿ ಪ್ರದೇಶವು ರಾಮನ ವರದಾನದಿಂದ ಸರ್ವಕಾಲಕ್ಕೂ ಶುಭಕರವಾದಂತಹ ಪ್ರಾಂತವಾಯಿತು. ಈ ತಗ್ಗು ಪ್ರದೇಶವು ಸುಟ್ಟು ಹೋದ ಮೇಲೆ ನದಿಗಳಿಗೆ ಪತಿಯಾದಂತಹ ಸಮುದ್ರನು ಸಕಲ ಶಾಸ್ತ್ರಗಳನ್ನು ಬಲ್ಲವನಾದ ರಾಮನನ್ನು ಕುರಿತು, ಸೌಮ್ಯನೇ, ನಳನೆಂಬ ಈತನು, ಅಂದರೆ ರಾಮನ ಕಪಿಸೈನ್ಯದಲ್ಲಿ ಇದ್ದಂತಹ ನಳನೆಂಬ ವಾನರನು ವಿಶ್ವಕರ್ಮನ ಮಗನು, ತಂದೆಯಿಂದ ವರವನ್ನು ಪಡೆದ ಭಾಗ್ಯಶಾಲಿ, ವಿಶ್ವಕರ್ಮನಿಗೆ ಸಮಾನನು. ಮಹೋತ್ಸಾಹಯುಕ್ತನಾದ ಈ ವಾನರನು ನನ್ನಲ್ಲಿ ಸೇತುವೆಯನ್ನು ಕಟ್ಟಲಿ, ಅದನ್ನು ನಾನು ಧರಿಸಿರುವೆನು. ಈತನ ತಂದೆಯಲ್ಲಿ ಇರುವಂತೆಯೇ ಈತನಲ್ಲೂ ನಾನು ಪ್ರೀತಿಯುಕ್ತನಾಗಿರುವೆನು ಎಂದು ಹೇಳಿದನು. ಹೀಗೆ ಹೇಳಿ ಸಮುದ್ರನು ಅದೃಶ್ಯನಾದನು. ವಾನರ ಶ್ರೇಷ್ಠನು ಮಹಾಬಲನು ಆದ ನಳನು ಆಗ ಮೇಲಕ್ಕೆದ್ದು ರಾಮನಿಗೆ ಇಂತೆಂದನು. ನಾನು ತಂದೆಯ ಸಾಮರ್ಥ್ಯವನ್ನು ಪಡೆದು ವಿಸ್ತೀರ್ಣವಾದ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟುವೆನು. ಸಮುದ್ರ ರಾಜನು ನಿಜವನ್ನೇ ಹೇಳಿದನು. ಹೀಗೆ ಲೋಕದಲ್ಲಿ ಪುರುಷನಿಗೆ ದಂಡೋಪಾಯವೇ ಒಳ್ಳೆಯದು ಎಂದು ನನ್ನ ಅಭಿಪ್ರಾಯ.
ಕೃತಜ್ಞರಲ್ಲದವರಲ್ಲಿ ಸಾಮಧಾನಗಳಿಗೂ ಕ್ಷಮಾಗುಣಗಳಿಗೂ ಧಿಕ್ಕಾರವಿರಲಿ. ಭಯಂಕರನಾದ ಈ ಸಾಗರನು ಶಿಕ್ಷೆಗೆ ಭಯಪಟ್ಟವನಾಗಿ ಹಾಗೂ ಸೇತುವೆಯನ್ನು ಕಟ್ಟುವುದನ್ನು ನೋಡುವ ಅಭಿಲಾಷೆಯುಳ್ಳವನಾಗಿ ರಾಮನಿಗೆ ಅವಕಾಶವನ್ನು ಮಾಡಿಕೊಟ್ಟನು. ನನ್ನ ತಾಯಿಗೆ ವಿಶ್ವಕರ್ಮನು ಮಂದರ ಪರ್ವತದಲ್ಲಿ ವರವನ್ನು ಕೊಟ್ಟಿದ್ದನು. ಆತನ ಔರಸ ಪುತ್ರನಾದ ನಾನು ವಿಶ್ವಕರ್ಮನಿಗೆ ಸಮಾನನಾದವನು. ಸಮುದ್ರರಾಜನು ನಿಜವನ್ನು ಹೇಳಿದನು, ನನಗೆ ನೆನಪು ಮಾಡಿಕೊಟ್ಟನು. ಹೇಳಿಸಿಕೊಳ್ಳದೆ ನನ್ನ ಸಾಮರ್ಥ್ಯವನ್ನು ನಾನೇ ಹೇಳಿಕೊಳ್ಳಬಾರದಲ್ಲವೇ? ನಾನು ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಲು ಸಮರ್ಥನೆ. ವಾನರೋತ್ತಮರು ಸೇತುವೆಯನ್ನು ಈಗಲೇ ಕಟ್ಟಲಿ. ಈ ಕಾರಣದಿಂದಾಗಿ ಯಾರಾದರೂ ಹೇಳುವ ಮುನ್ನವೇ ತಾನೇ ಮುಂದಾಗಿ ಹೇಳುವುದು ಯೋಗ್ಯವಲ್ಲ, ಅದು ಅಹಂಕಾರಕ್ಕೆ ಕಾರಣವಾಗುತ್ತದೆ ಎಂಬ ಕಾರಣಕ್ಕಾಗಿ ನಳನು ಸುಮ್ಮನಿರುತ್ತಾನೆ. ಅದು ಅಲ್ಲದೆ ಹಾಗೆ ಸೇತುವೆಯನ್ನು ಕಟ್ಟುವಾಗ ಸಮುದ್ರರಾಜನ ಸಹಕಾರವು ಬೇಕಲ್ಲವೇ? ಸಹಕಾರವಿಲ್ಲದಿದ್ದರೆ ಸೇತುವೆ ಕಟ್ಟಲು ಹಲವು ವಿಘ್ನಗಳು ಎದುರಾಗಬಹುದು. ಆ ಸಹಕಾರವನ್ನು ಈಗ ಸಮುದ್ರರಾಜನು ಶ್ರೀರಾಮನ ಬಾಣಕ್ಕೆ ಹೆದರಿ ಮಾಡಿಕೊಡುತ್ತಿರುವನು. ಆ ಬಳಿಕ ಎಲ್ಲ ಕಡೆಗಳಿಗೂ ರಾಮನಿಂದ ಕಳುಹಲ್ಪಟ್ಟವರಾಗಿ ಕಪಿನಾಯಕರು ಲಕ್ಷಗಟ್ಟಲೆಯಾಗಿ ಸಂತೋಷಗೊಂಡು ಮಹಾರಣ್ಯಕ್ಕೆ ತೆರಳಿದರು. ಬೆಟ್ಟದೋಪಾದಿಯಲ್ಲಿದ್ದ ಆ ಕಪಿನಾಯಕರು ಮರಗಳನ್ನು ಮುರಿದು ಅಲ್ಲಿಂದ ಸಮುದ್ರಕ್ಕೆ ಎಳೆತಂದರು. ಸಾಲ, ಅಶ್ವಕರ್ಣ, ಧವ, ಬಿದಿರು, ಕುಟಚ, ಅರ್ಜುನ, ತಾಲ, ತಿಲಕ, ತಿಮಿಷ, ಬಿಲ್ವ, ಸಪ್ತವರ್ಣ, ಹೂಬಿಟ್ಟ ಕರ್ಣಿಕಾರ ವೃಕ್ಷಗಳು, ಮಾವು, ಅಶೋಕ ವೃಕ್ಷ, ಈ ಎಲ್ಲ ವೃಕ್ಷಗಳಿಂದ ವಾನರರು ಸಮುದ್ರವನ್ನು ತುಂಬಿದರು. ಬುಡಗಳಿರುವ ಬುಡಗಳಿಲ್ಲದಿರುವ ಮರಗಳನ್ನು ಕಪಿಶ್ರೇಷ್ಠರು ಇಂದ್ರಧ್ವಜಗಳಂತೆ ಮೇಲಕ್ಕೆತ್ತಿ ಎಳೆತಂದರು. ತಾಳೆ ಮರಗಳನ್ನು, ದಾಳಿಂಬದ ಪೊದಗಳನ್ನು, ತೆಂಗಿನ ಮರಗಳನ್ನು, ವಿಭೀತ್ಕ, ವಕುಳ, ಕದಿರ, ನಿಂಬೆ ಗಿಡಗಳನ್ನು ಎಲ್ಲ ಕಡೆಗಳಿಂದಲೂ ಶೇಖರಿಸಿದರು. ಮಹಾಶರೀರಿಗಳು, ಮಹಾಬಲರು ಆದ ಅವರು ಆನೆಯ ಗಾತ್ರದ ಕಲ್ಲುಗಳನ್ನು, ಪರ್ವತಗಳನ್ನು ಕಿತ್ತು ಯಂತ್ರಗಳ ಸಹಾಯದಿಂದ ಸಾಗಿಸುತ್ತಿದ್ದರು. ಬೆಟ್ಟಗಳನ್ನು ಎತ್ತಿ ಹಾಕುತ್ತಿರಲಾಗಿ ಒಡನೆಯೇ ನೀರು ಮೇಲಕ್ಕೆ ಚಿಮ್ಮಿ ಆಕಾಶಕ್ಕೆ ಹಾರುತ್ತಿದ್ದರು. ಅಲ್ಲಲ್ಲಿ ಆಚೆಗೆ ಸರಿಯಿತು. ವಾನರರು ಎಲ್ಲ ಕಡೆಯಲ್ಲೂ ಸಮುದ್ರವನ್ನು ಅತ್ತಸರಿಸಿದರು. ಇನ್ನು ಕೆಲವರು 100 ಯೋಜನದ ಉದ್ದಕ್ಕೂ ಅಳೆಯುವ ಅಳತೆ ಪಟ್ಟಿಗಳನ್ನು ಹಿಡಿದು ನಿಂತರು. ಇನ್ನು ಕೆಲವರು ಮಟ್ಟಸ ಕೋಲುಗಳನ್ನು, ಅಂದರೆ ಒಂದೇ ಮಟ್ಟವಾಗಿರುವಂತೆ ಮಟ್ಟ ಕೋಲುಗಳನ್ನು ಹಿಡಿದರು. ಇನ್ನು ಕೆಲವರು ಸೇತುವೆಯ ನಿರ್ಮಾಣವನ್ನು ಪರೀಕ್ಷಿಸಿದರು. ಸಮುದ್ರದ ಮಧ್ಯದಲ್ಲಿ ನಳನು ಮಹಾ ಸೇತುವೆಯನ್ನು ಕಟ್ಟಿದನು. ಈ ರೀತಿಯಲ್ಲಿ ಭಯಂಕರ ಕಾರ್ಯಗಳನ್ನು ಮಾಡುತ್ತಾ ವಾನರರು ಸೇತುವೆಯನ್ನು ನಿರ್ಮಾಣ ಮಾಡಿದರು. ರಾಮನ ಆಜ್ಞೆಯನ್ನು ಪಾಲಿಸುವವರಾಗಿ ವಾನರರು 100 ಗಟ್ಟಲೆಯಾಗಿ ಮೇಘಗಳಂತೆ ಕಾಂತಿಯುಕ್ತವಾದ ಬೆಟ್ಟದ ತುದಿಗಳಿಂದಲೂ, ಹುಲ್ಲಿನಿಂದಲೂ, ಮರದ ಕೋಲುಗಳಿಂದಲೂ ಸೇತುವೆಗೆ ಬಿಗಿ ಬರುವಂತೆ ಬಂಧಿಸಿದರು. ಹೂಬಿಟ್ಟ ಕೊಂಬೆಗಳುಳ್ಳ ಮರಗಳಿಂದ ಸೇತುವೆಗೆ ಬಿಗಿ ಕೊಟ್ಟರು. ಆನೆಗಳಂತಿರುವ ವಾನರರು ಬೆಟ್ಟದೋಪಾದಿಯಲ್ಲಿರುವ ಬಂಡೆಗಳನ್ನು, ಬೆಟ್ಟದ ಶಿಖರಗಳನ್ನು ಹಿಡಿದುಕೊಂಡು ಓಡಿ ಬರುತ್ತಿದ್ದುದು ಕಾಣುತ್ತಿತ್ತು. ಆ ಮಹಾಸಮುದ್ರದಲ್ಲಿ ಬಂಡೆಗಳನ್ನು ಎತ್ತಿ ಹಾಕುವ, ಬೆಟ್ಟಗಳನ್ನು ಉರುಳಿಸುವ ಅಧಿಕವಾದ ಶಬ್ದವು ಆಗ ಕೇಳಿಬರುತ್ತಿತ್ತು. ಮೊದಲನೆಯ ದಿನ ಸಂತೋಷಭರಿತರಾದ ಆನೆಗಳಂತಿರುವ ವಾನರರು ತೊರೆ ಮಾಡುತ್ತಾ 14 ಯೋಜನಗಳನ್ನು ಮುಗಿಸಿದರು. ಅಂದರೆ 100 ಯೋಜನಗಳಲ್ಲಿ 14 ಯೋಜನಗಳನ್ನು ಮುಗಿಸಿದರು. ಭೀಮಕಾಯರು, ಮಹಾಬಲಾಢ್ಯರು ಆದ ವಾನರರು ಎರಡನೆಯ ದಿವಸ ಬೇಗನೆ 20 ಯೋಜನಗಳನ್ನು ಮುಗಿಸಿದರು. ಮಹಾಕಾಯರಾದ ಅವರು ತೊರೆಗೊಂಡು ಮೂರನೆಯ ದಿವಸ 21 ಯೋಜನಗಳನ್ನು ಮುಗಿಸಿದರು. ಅದರಂತೆಯೇ ಮಹಾವೇಗಶಾಲಿಗಳಾದ ಅವರು ತೊರೆಯಿಂದ 4ನೆಯ ದಿವಸ 22 ಯೋಜನಗಳನ್ನು ಮುಗಿಸಿದರು. ಹಾಗೆಯೇ 5ನೇ ದಿವಸ ಬೇಗನೆ ಕೆಲಸ ಮಾಡುವ ವಾನರರು ಸುವೇಲ ಪರ್ವತವನ್ನು ಗುರಿಯಾಗಿಟ್ಟು, ಅಂದರೆ ಲಂಕೆಯಲ್ಲಿ ಇರುವಂತಹ ಸುವೇಲ ಪರ್ವತವನ್ನು ಗುರಿಯಾಗಿಟ್ಟುಕೊಂಡು 23 ಯೋಜನಗಳನ್ನು ಮುಗಿಸಿದರು. ಭಾಗ್ಯವಂತನು, ಬಲವಂತನು, ವಾನರ ಶ್ರೇಷ್ಠನು ಆದ ಆ ವಿಶ್ವಕರ್ಮನ ಸುತನು ತನ್ನ ತಂದೆಯು ಮಾಡುತ್ತಿರಬಹುದಾದ ರೀತಿಯಲ್ಲಿಯೇ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿದನು. ಮಕರಾಲಯವಾದ ಸಮುದ್ರದಲ್ಲಿ ನಳನು ನಿರ್ಮಿಸಿದ ಸೇತುವೆಯು ಆಕಾಶದಲ್ಲಿ ಸ್ವಾತಿ ಪಥದಂತೆ ಸುಂದರವಾಗಿ ಕಾಂತಿಯುಕ್ತವಾಗಿ ಕಂಗೊಳಿಸಿತು. ಆಗ ದೇವತೆಗಳು, ಗಂಧರ್ವರು, ಸಿದ್ಧರು, ಪರಮ ಋಷಿಗಳು ಆ ಅದ್ಭುತವನ್ನು ನೋಡಲಿಚ್ಛಿಸುತ್ತಾ ಅಂತರಿಕ್ಷದಲ್ಲಿ ಬಂದು ಸೇರಿದರು. ಯಾರೂ ಮಾಡಲಾಗದಂತಹ 10 ಯೋಜನದಗಲ 100 ಯೋಜನ ಉದ್ದವುಳ್ಳ ನಳ ಸೇತುವೆಯನ್ನು ದೇವಗಂಧರ್ವರು ನೋಡಿದರು. ವಾನರರು ಹಾರಿ ಬರುತ್ತಾ, ಕುಪ್ಪಳಿಸುತ್ತಾ, ಗರ್ಜನೆ ಮಾಡುತ್ತಿರಲು
ಚಿಂತಿಸಲಾಗದುದು, ಯತ್ನಿಸಲಾಗದುದು. ಅದ್ಭುತವೂ ರೋಮಾಂಚಕರವೂ ಆದ ಸಮುದ್ರಕ್ಕೆ ಸೇತು ಬಂಧನ ಮಾಡಿದ ಕಾರ್ಯವನ್ನು ಸಮಸ್ತ ಪ್ರಾಣಿಗಳು ನೋಡಿದವು. ಮಹಾಪರಾಕ್ರಮಿಗಳಾದ ಅನೇಕ ಕೋಟಿ ಸಹಸ್ರ ವಾನರರು ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟುತ್ತಿರುವಂತೆಯೇ ಆಚೆಯ ದಡಕ್ಕೆ ಹೋಗಿ ಸೇರಿದರು. ಆ ಮಹಾ ಸೇತುವೆಯು ಸಮುದ್ರಕ್ಕೆ ಬೈತಲೆ ಇದ್ದಂತೆ ವಿಶಾಲವಾಗಿ ಚೆನ್ನಾಗಿ ಕಟ್ಟಲ್ಪಟ್ಟು ಕಾಂತಿಯುಕ್ತವಾಗಿ ಸಮಭೂಮಿಯುಳ್ಳದ್ದಾಗಿ ಬಿಗಿಯಾಗಿ ಕಂಗೊಳಿಸುತ್ತಿತ್ತು. ಆಗ ಸಮುದ್ರದ ದಡದಲ್ಲಿ ವಿಭೀಷಣನು ಶತ್ರುಗಳನ್ನು ಹೊಡೆದೋಡಿಸುವುದಕ್ಕಾಗಿ ಮಂತ್ರಿಗಳ ಸಮೇತ ಕೈಯಲ್ಲಿ ಗದೆಯನ್ನು ಹಿಡಿದು ನಿಂತನು. ಆ ಬಳಿಕ ಸುಗ್ರೀವನು ಸತ್ಯ ಪರಾಕ್ರಮಿಯಾದ ರಾಮನನ್ನು ಕುರಿತು, ಎಲೈ ವೀರನೇ, ನಿಕರಾಲಯವಾದ ಈ ಸಮುದ್ರವು ವಿಸ್ತಾರವಾಗಿದೆಯಷ್ಟೇ. ನೀನು ಹನುಮಂತನ ಮೇಲೇರಿಕು, ಲಕ್ಷ್ಮಣನು ಅಂಗದನ ಮೇಲೇರಲಿ. ನಿಮ್ಮನ್ನು ದಾನವರಿಬ್ಬರು ಅಂತರಿಕ್ಷ ಮಾರ್ಗದಿಂದ ದಾಟಿಸುವರು ಎಂದನು. ತೇಜೋವಂತನು ಧರ್ಮಾತ್ಮನು ಆದ ರಾಮನು ಧನುರ್ಧಾರಿಯಾಗಿ ಲಕ್ಷ್ಮಣ ಸುಗ್ರೀವರೊಡನೆ ಸೈನ್ಯದ ಮುಂಭಾಗದಲ್ಲಿ ತೆರಳಿದನು. ಇತರ ವಾನರರಲ್ಲಿ ಕೆಲವರು ಮಾರ್ಗ ಮಧ್ಯದಲ್ಲಿ ನಡೆದರು, ಕೆಲವರು ಪಕ್ಕಗಳಲ್ಲಿ ನಡೆದರು, ಕೆಲವರು ನೀರಿನಲ್ಲಿ ಬಿದ್ದರು, ಕೆಲವರಿಗೆ ದಾರಿಯೇ ಸಿಗಲಿಲ್ಲ, ಕೆಲವರು ಅಂತರಿಕ್ಷ ಮಾರ್ಗವಾಗಿ ಗರುಡನಂತೆ ಹಾರಿ ಬಂದರು. ಭಯಂಕರವಾದ ಆ ಕಪಿ ಸೈನ್ಯವು ಅಧಿಕವಾದ ಗರ್ಜನೆಯಿಂದ ದಾಟುತ್ತಿರಲಾಗಿ ಅದರ ಧ್ವನಿಯು ಎದ್ದು ಬರುತ್ತಿದ್ದ ಗಂಭೀರವಾದ ಸಮುದ್ರದ ಘೋಷವನ್ನು ಮುಳುಗಿಸಿಬಿಟ್ಟಿತು. ನಳ ಸೇತುವೆಯ ಮಾರ್ಗವಾಗಿ ದಾಟಿ ಬಂದ ಆ ವಾನರ ಸೈನ್ಯವು ರಾಜಾಜ್ಞೆಯಂತೆ ಆಚೆಯ ದಡದಲ್ಲಿ ಅಧಿಕವಾದ ಫಲಮೂಲಗಳು ನೀರು ಇರುವ ಸ್ಥಳದಲ್ಲಿ ಬಿಡಾರ ಹೂಡಿತು. ಇತರರಿಂದ ಮಾಡಲಾಗದ ಅದ್ಭುತವಾದ ಆ ರಾಮನ ಕೆಲಸವನ್ನು ಕಂಡು ದೇವತೆಗಳು ಸಿದ್ಧ ಚಾರಣರೊಂದಿಗೂ ಮಹರ್ಷಿಗಳೊಂದಿಗೂ ಕೂಡಲೇ ರಾಮನ ಸಮೀಪಕ್ಕೆ ಬಂದು ಪ್ರತ್ಯೇಕ ಪ್ರತ್ಯೇಕವಾಗಿ ಮಂಗಳ ತೀರ್ಥಗಳಿಂದ ಆತನಿಗೆ ಪ್ರೋಕ್ಷಿಸಿದರು. ಅಪ್ಪ ನರದೇವ, ಶತ್ರುಗಳನ್ನು ಜಯಿಸು, ಸಮುದ್ರದಾದ್ಯಂತ ಭೂಮಿಯನ್ನು ಚಿರಕಾಲ ಆಳು ಎನ್ನುತ್ತಾ ನರರಿಂದಲೂ ದೇವತೆಗಳಿಂದಲೂ ಗೌರವಿಸಲ್ಪಟ್ಟ ರಾಮನನ್ನು ನಾನಾ ಶುಭ ವಚನಗಳಿಂದ ಪೂಜಿಸಿದರು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 22ನೆಯ ಸರ್ಗವು ಸಮಾಪ್ತವಾದುದು. ನಮಸ್ತೆ ಶಾರದಾದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.